ರಾಯಲ್ ಬ್ರಹಾತ್ಮಕವಾಗಿ ಚೇಸ್ ಮಾಡಬೇಕಾಗ್ತಾ ಇದೆ. ಆಕಾಶ್ ಶಿವಪ್ಪ ನಾವು ಕ್ರಿಕೆಟ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇಂದು ನಮ್ಮ ಮೂರು ಅರಸೀಕೆರೆ ಪ್ರೀಮಿಯರ್ ಲೀಗ್ ನಮ್ಮ ವರ್ಷ ಈ ಹಿಂದೆ ಎರಡು ಬಾರಿ ರಾಜ್ಯ ಮಟ್ಟದ ಪಂದ್ಯ ಆಟ ಆಗಿತ್ತು. ಇದು ಮೂರನೇ ಬಾರಿ ನಡೆಸಿರುವಂತಹದ್ದು. ಮೂರು ಬಾರಿ ಹಂತದಲ್ಲೂ ಕೂಡ ಸಂಘಟಕರ ಜೊತೆ ಬಹಳ ಸಹಕರಿಸ್ತಾ ಇರೋ ನಮ್ಮ ಯುವ ಮುಖಂಡ ಆಕಾಶ್ ಶಿವಪ್ಪನವ್ರ ಜೊತೆ ಬಹಳಷ್ಟು ಮಂದಿ ನಮ್ಮ ಪ್ರೋತ್ಸಾಹಕರಲ್ಲಿದ್ದಾರೆ. ಎಲ್ರಿಗೂ ಕೂಡ ನಮ್ಮ ಕೃತಜ್ಞತೆ ಅಭಿನಂದನೆಯನ್ನು ಮತ್ತೊಮ್ಮೆ ತಿಳಿಸ್ತಾ ಕ್ರೀಡಾಳುಗಳ ಮೊದಲ ಹಂತದಲ್ಲಿ ಈ ಬಾರಿ ಸೆಪ್ಟೆಂಬರ್ನಲ್ಲಿ ಪಂದ್ಯಕೂಟವನ್ನು ನಡೆಸ್ತಾ ಇದೆ. ಅರಸೀಕೆರೆ ಫ್ರೆಂಡ್ಸ್ ಕ್ರಿಕೆಟ್ ಹೌಸ್ ಹಂತದಲ್ಲಿ ಮತ್ತೆ ಯೂನಿವರ್ಸಲ್ ಫ್ರೆಂಡ್ಸ್ ಮತ್ತು ಒಪ್ಪೋ ಅಟ್ಯಾಕರ್ಸ್ ಕ್ಯಾಪ್ಟನ್ಸ್ ಟಾಸ್ ಗೆ ಕಮೆಂಟ್ ಬಾಕ್ಸ್ ಕಡೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಯೂನಿವರ್ಸಲ್ ಫ್ರೆಂಡ್ಸ್ ಮತ್ತು ಒಪ್ಪೋ ಅಟ್ಯಾಕರ್ಸ್ ಎಂಟು ಓವರ್ಗಳ ಪದಾಟವಾಗಿ ಟೂರ್ನಮೆಂಟ್ ನಡೆಸಿರುವುದರಿಂದ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾಗಿ ಎಲ್ಲ ಫ್ರಾಂಚೈಸಿಗಳು ಭಾಗವಹಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಪ್ರಶಾಂತ ಅಮ್ಮಲ್ಪಾಡಿ ಉಡುಪಿ ಮುಂದಿನ ಹಂತಕ್ಕಾಗಿ ಅರಸೀಕೆರೆ ಫ್ರೆಂಡ್ಸ್ ರಾಷ್ಟ್ರದ ಅರಸೀಕೆರೆ ಪ್ರೀಮಿಯರ್ ಲೀಗ್ 2017 ಪಂದ್ಯ ಕೂಡ ದಿನದ ಮೂರನೇ ಪಂದ್ಯ ಸಾಧ್ಯ ಇದೆ. ಈ ವಾರ ನಮ್ಮ ಅಂದರೆ ಒಳಭಾಗದಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಪಂದ್ಯ ಕೂಡ ಉದ್ಘಾಟಿಸಿಕೊಂಡಿರತಕ್ಕಂಥ ಅತಿಥಿ ಅಭ್ಯಾಸಗಳನ್ನು ಕೂಡ ಜಾಯಿಂಟ್ ಚಿಂತನೆ ಮಾಡುವ ಮುಖಾಂತರವಾಗಿ ಕ್ರೀಡಾಂಗಣ ಉದ್ಘಾಟನೆಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಯೂನಿವರ್ಸಲ್ ಫ್ರೆಂಡ್ ಮತ್ತು ಮಾಡಬೇಕಾಗಿರ್ತಕ್ಕಂಥ ಓವರ್ಗಳಲ್ಲಿ ಸ್ವಲ್ಪ ಒಟ್ಟಿಗೆ ರನ್ರೇಟ್ ಕೂಡ ಬಾಲವನ್ನು ತಡ್ಕೊಂಡ್ರು, ರನ್ರೇಟ್ ಕುಸಿತವನ್ನು ತಡ್ಕೊಂಡ್ರು ಕೂಡ ಅಂತಿಮ ಹಂತಕ್ಕೆ ಬಳಸಿರಲಿ. ಸಿಕ್ಸರ್ ಗೋಲ್ಡ್ ಮುಖಾಂತರವಾಗಿ 72ರ ಘನತೆಯ ಗೌರವ ಮೊತ್ತವನ್ನು ದಾಖಲಿಸಿದ್ದಾರೆ. ಜಯಿಸಬೇಕಾದ್ರೆ 48 ಎಸ್ಎತ್ತುಗಳ ಮುಂದೆ ಅರಸೀಕೆರೆ ರಾಯಲ್ಸ್ ತಂಡ 73 ಓಟವನ್ನು ದಾಖಲಿಸಬೇಕಾಗಿದೆ. ಬಹಳ ಶುದ್ಧಪಟ್ಟಿ ಆಟಗಾರರು ಎರಡೂ ತಂಡಗಳು ಹೊಂದಿಕೊಳ್ತಾ ಇದ್ದಾರೆ. ಅರಸೀಕೆರೆ ಭಾರತ ಯುವ ಆಟಗಾರರನ್ನು ಹಿರಿಯರನ್ನು ಜೊತೆಯಾಗಿ ಪ್ರತಿಭೆಗಳನ್ನು ಅವರು ಹಂಚುವಂತಹ ಪ್ರಯತ್ನಕ್ಕಾಗಿ ಪುರಸ್ಕಾರ ನೀಡುವಂತಹ ಪ್ರಯತ್ನಕ್ಕಾಗಿ ಅರಸೀಕೆರೆ ಫ್ರೆಂಡ್ಸ್ ಮಾಡ್ತಾ ಇರ್ತಕ್ಕಂಥ ಹೊಸ ಆವಿಷ್ಕಾರ APL 2017 ಒಪ್ಪು ಅಟ್ಯಾಕರ್ಸ್ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬಂದಿರುವ ಕರೆಕೊಳ್ತಾ ಇದ್ದೇವೆ. ಈ ಪಂದ್ಯ ಕೂಡ ನೇರ ಪ್ರಸಾರ ಲಕ್ಷಾಂತರ ಮಂದಿ ಕ್ರೀಡಾ ಪ್ರೇಕ್ಷಕರು ತನ್ನ ಮೊಬೈಲ್ನಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ ಸರ್ಚ್ ಅಂತ ದಾಖಲಿಸಿ ಅರಸೀಕೆರೆ ಪ್ರೀಮಿಯರ್ ಲೀಗ್ ಅನ್ನೋದನ್ನು ಸರ್ಚ್ ಮಾಡಿಕೊಂಡ್ರೆ ಈ ಪಂದ್ಯ ಕೂಡ ನೇರ ಪ್ರಸಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದಾಗಿದೆ.
Rupa Adalgar, siapkan tasik pantekum. Lepas tabur, lepas tabur, jadi suara mereka lepas tanda tanda. Oh, following us. Sixer Bora,
रांची के राजा से मारा शिक्षा राजा राजा का काम सही है। यह पत्ता मोर और मत्ता मोर जेस मार में जाकर तक का धंधा साझा का परिचित ले फर्स्ट मशीन तो बाकी उठा लिया कहाँ ना गया ना वो नहीं चला मतलब नालको ये से तगड़ा ने बड़ा श्वेत मरी थी आगे तेल बिटर तक आता रोने आई तो ऐसे तो सेल्फ मरे लोअर फ्रंटा सेल्फ तक आता चेनोल का अवकाश न मार कुटो सुंदर
ಮಾಡಿದ್ರು. ನಾವು ಕೋಟೆಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ನಾವು ಕೋಟೆಗಳ ಸೇರ್ಪಡೆ ಮುಖಾಂತರವಾಗಿ 17-17 ಮತ್ತೆ ಸ್ವಲ್ಪ ಮಡಿ ಫುಲ್ ಶಾರ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಸೇರ್ ಸುಮಾರಿಗೆ ಹೊರಗಡೆ ಸುಂದರತ ಬೌಂಡ್ರಿ, ಬ್ಯಾಟ್ ಟು ಬ್ಯಾಟ್ ಬೌಂಡ್ರಿಯನ್ನು ಸಚಿನ್ ದಾಖಲಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಓಟಗಳ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂತ ತಂಡಕ್ಕೆ ಸಚಿನ್ ಸುಂದರತೆಯನ್ನು ಬೌಂಡ್ರಿಯನ್ನು ದಾಖಲಿಸಿದ್ರು. ಬ್ಯಾಟ್ ಟು ಬ್ಯಾಟ್ ಅನ್ನು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಇದರ ಮೂಲಕ ತರ ಮೊತ್ತ 21 ಕಡೆಗೆ ಸಾಗ್ತಾ ಇದೆ. 21 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಮೊದಲ ಓವರ್ನಲ್ಲಿ 7-2 ಹಿಂದೆ ಆಘಾತವನ್ನು ಕಂಡುಕೊಂಡಿರ್ತಕ್ಕಂತ ತಂಡ ಎರಡನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತಾ ಇದೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಫುಲ್ ಶಾರ್ಟ್ ದಾಖಲಿಸುವಂತ ಪ್ರಯತ್ನ ಸಚಿನ್ ಮಾಡಿದ್ರು ಕೂಡ ಬಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಬಿಡ್ತಾ ಇದೆ. ಕ್ರೀಡಾಂಗಣದ ಹೊರಭಾಗದಲ್ಲಿ ಆ ಕೊಡೆಯ ಓಪೋ ಕೊಡೆಯ ಎದುರು ಭಾಗದಲ್ಲಿ ಕುಳಿತಿರ್ತಕ್ಕಂತ ಕ್ರೀಡಾ ಪ್ರೇಕ್ಷಕರು, ಆ ಓಪೋ ಕೊಡೆಯ ಕೆಳಭಾಗದಲ್ಲಿ ಕುಳಿತಿರ್ತಕ್ಕಂತ ಕ್ರೀಡಾ ಪ್ರೇಕ್ಷಕರು ಅಂಗಳದ ಹೊರಭಾಗಕ್ಕೆ ಕ್ರಮಿಸಬೇಕಿರುವಂತಹ ಸೂಚನೆ ಕೊಡ್ತಾ ಇದ್ದಾರೆ. ಆ ಓಪೋ ಛತ್ರಿಯ ಕೆಳಭಾಗದಲ್ಲಿರ್ತಕ್ಕಂತ ಎಲ್ಲಾ ಕ್ರೀಡಾ ಪ್ರೇಕ್ಷಕರು ತಿರುಗಬೇಕೆನ್ನುವಂತ ಸೂಚನೆ ಕೊಟ್ಟ ಸಂಘಟರು. ಆ ಕೊಡೆಯ ಕೆಳಭಾಗದಲ್ಲಿ ಕುಳಿತಿರ್ತಕ್ಕಂತ ಎಲ್ಲಾ ಕ್ರೀಡಾ ಪ್ರೇಕ್ಷಕರು ಮುಕ್ತಾಯಕ್ಕೆ 25 ಓಟಗಳು 73 ಮತವನ್ನು ಸೇರ್ಸ್ ಮಾಡಬೇಕಾಗಿರ್ತಕ್ಕಂತ ತಂಡ ಹೊಸ ಬೌಲರ್ ಚೇತನ್ನ ಅರಸಿಕೆಯ ಭಾಗದ ಹಿರಿಯ ಆಟಗಾರರು ಕೂಡ ಹೆಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 7 ಓಟದಲ್ಲಿ 2 ಹಂತದ ಆಟವನ್ನು ಕಂಡು ಕೂಡ 7ನೇ ಓವರ್ನಲ್ಲಿ ಸ್ವಲ್ಪ ಮಾಡಿದ ಸಚಿನ್ ಮಹರ್ಷಿ ಉದ್ದವರ್ತಿ ಆಟವನ್ನಾಡಿದ್ರು. ಮಹರ್ಷಿ ವಿವೇಚನೆಯ ಮುಖಾಂತರವಾಗಿ 3 ಸುಂದರತೆ ಬೌಂಡ್ರಿಯನ್ನು ಕೂಡ ಸಚಿನ್ ದಾಖಲಿಸಿದ್ರು. ತನ್ನ ಮೂಲಕ ಮುಕ್ತಾಯ 2 ಓವರ್ಗಳ ಬಳಿಕ 25 ಓಟವನ್ನು ದಾಖಲಿಸ್ತಾ ಇದೆ. ಸದ್ಯ 3ನೇ ಓವರ್ನ ಮೊದಲ ಹೆಸರಕ್ಕೆ ಒಂದು ಓಟವನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೆ 26 ಓಟಗಳು 26 ಪಂದ್ಯಾಟವನ್ನು ಉಳಿಸುವ ಮಟ್ಟಿಗಾಗಿ ಬಹಳಷ್ಟು ಸಮಾಲೋಚನೆ ಮತ್ತೆ ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಅರಸಿಕೆರೆ ಭಾಗದ ಪ್ರತಿಭೆಗಳನ್ನು ಗುರುತಿಸುವಂತಹ ಪ್ರಯತ್ನಕ್ಕಾಗಿ ವ್ಯವಸ್ಥಿತವಾಗಿರತಕ್ಕಂತಹ ಪ್ರಯತ್ನ ಅರಸಿಕೆರೆ ಫ್ರೆಂಡ್ಸ್. ಕಳೆದ 2 ಬಾರಿ ರಾಷ್ಟ್ರಮಟ್ಟದ ಪಂದ್ಯಾಟವನ್ನು ನಡೆಸಿರತಕ್ಕಂತಹ ಸಂಸ್ಥೆ ಬಾರಿ ಅರಸಿಕೆರೆ ಪ್ರೀಮಿಯರ್ ಲೀಗ್ ಪಂದ್ಯಾಟ ಕೂಟವನ್ನು ಮಾಡ್ತಾ ಇದೆ. ಅತಿಕ್ರಮ ಓಟುಗಳು ಬರ್ತಾ ಇವೆ. ಔಟ್ ಸೈಡ್ ರಾಫ್ಟಿಂಗ್ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 27 ಓಟಗಳು 27. ಹೋರಾಟವಾಗಿ ಎದುರ್ಬೇಕಂತ ಚೆಂಡು ಸುಂದರತೆ ಸಿಕ್ಸರ್ ಸಚಿನ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸುಳ್ಳೆ 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 ಸುಳ್ಳೆ
ಸೆಂಚುರಿ ಆಟ ಮತ್ತೆ ಸ್ವಲ್ಪ ಮಟ್ಟಿಗೆ ರಾಯಲ್ಸ್ ಅರ್ಸಿಕೆರೆ ಕೈ ಹಿಡಿತಾ ಇದೆ. ಬಹಳಷ್ಟು ಹೊರತನ್ನು ದಾಖಲಿಸಿದ್ರು, ಏಳನೇ ಓಟವನ್ನು ದಾಖಲಿಸಿದ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರ ವಿಚಾರ ಮತ್ತೆ ಕೂಡ 35 ಓಟಗಳು ಮೂರನೇ ಓವರ್ ನ ಚಾಲ್ತಿಯಲ್ಲಿ. 35 ಪಂದ್ಯಾಟ ಉಳಿಸುವ ಮಾತಿಗಾಗಿ ಬಹಳಷ್ಟು ಪ್ರಯತ್ನಗಳು ಎರಡು ತಂಡಗಳು ಮಾಡ್ತಾ ಇದೆ. ಎಂಟು ಫ್ರಾಂಚೈಸಿಗಳು ಎಂಟು ತಂಡಗಳ ರೂಪದಲ್ಲಿ ಅರಸೀಕೆರೆ ಪ್ರೀಮಿಯರ್ ಲೀಗ್ ಅನ್ನುವಂತಹ ಪಂದ್ಯ ಕೂಟವನ್ನು ಕಾಣ್ತಾ ಇದೆ. ಇಲ್ಲಿ ಜಯಿಸುವಂತಹ ತಂಡ ನಾಳೆ ದಿನ ಸಮಾರೋಪ ಸಮಾರಂಭ ವೇದಿಕೆಯಲ್ಲಿ ಆಕರ್ಷಕವಾಗಿರ್ತಕ್ಕಂತ ಪ್ರಶಸ್ತಿಗಳ ಜೊತೆಗಾಗಿ ಆಕರ್ಷಕ ನಗದನ್ನು ಪಡ್ಕೊಳ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಅನ್ನುವ ನಾಲ್ಕು ಬಹುಮಾನಗಳನ್ನು ಕೂಡ ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗಾಗಿ ಆಕರ್ಷಕ ವೈಯಕ್ತಿಕ ಬಹುಮಾನಗಳನ್ನು ಕೂಡ ಈ ಪಂದ್ಯಾಕೂಟದಲ್ಲಿ ನೀಡ್ತಾ ಇದ್ದಾರೆ. ಒಟ್ಟಾರಾಗಿ ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟ ಶ್ರೇಷ್ಠ ಮಟ್ಟದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ದಿನದ ಮೂರನೇ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಕ್ತಾ ಇದೆ. ದಿನದ ನಾಲ್ಕನೇ ಪಂದ್ಯ ಯೂನಿವರ್ಸಲ್ ಫ್ರೆಂಡ್ಸ್ ತಂಡ ಉಪ್ಪು ಅಟ್ಯಾಕರ್ಸ್ ನಡುವೆ ಸಾಕ್ತಾ ಇದೆ. ಏಳು ಪಂದ್ಯಗಳು ಇವತ್ತಿನ ದಿನ ಸಾಕಬೇಕಾಗಿದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಹೆಚ್ಚು ಕಡಿಮೆ 6:55 6:30 ಒಳಭಾಗದಲ್ಲಿ ಅಂಗರ ಒಳಭಾಗದಕ್ಕೆ ಕತ್ತಲೆ ಆವರಿಸದೆ ಆ ಕತ್ತಲೆ ಆವರಿಸುವ ಬದಲಾಗಿ ಇವತ್ತಿನ ದಿನದ ಏಳು ಪಂದ್ಯಗಳು ಮುಕ್ತಾಯವನ್ನು ಕಾಣಬೇಕಾಗಿದೆ. ಸದ್ಯ ದಿನದ ಮೂರನೇ ಪಂದ್ಯ ಅಂಗರದ ಒಳಭಾಗದಲ್ಲಿ ಸಾಕ್ತಾ ಇದೆ.